ಹೋದ ಸಂಚಿಕೆಯಲ್ಲಿ ಯಾವಾಗ ಆಹಾರ ಸೇವನೆ ಮಾಡಬೇಕು ಅನ್ನೋದು ಒಂದು ಟೈಮಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಶ್ವಾದಾಗಲೂ ಕೂಡ ನಾವು ಸೇವನೆ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ತಿಳಿಸ್ಕೊಟ್ಟೆ. ಎರಡು ಆಹಾರದ ಮಧ್ಯದಲ್ಲಿ ನಾವು ಇನ್ನೂ ಪಚನೆ ಆಗದೇ ಇರುವಾಗ ಆಹಾರ ಸೇವನೆ ಮಾಡೋದ್ರಿಂದ ಆಮ ಸಂಚರಣೆ ಆಗತ್ತೆ, ಶೇಖರಣೆ ಆಗತ್ತೆ ಅಂತಲೂ ನಾನು ತಿಳಿಸ್ಕೊಟ್ಟೆ. ಈ ಸಂಚಿಕೆಯಲ್ಲಿ ಆಹಾರ ಯಾವ ರೀತಿ ಮಾಡಬೇಕು ಹಾಗೂ ದೃಷ್ಟಿದೋಷ, ಆಹಾರ ತಿನ್ನುವಾಗ ದೃಷ್ಟಿದೋಷದ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. ಇದು ಕೂಡ ಆಯುರ್ವೇದ ಹೇಳತ್ತೆ, ಯಾತಕ್ಕೆ ಹೇಳತ್ತೆ ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಸಾಕಷ್ಟು ಮಿಸ್ಕನ್ಸೆಪ್ಷನ್ಸ್ ತುಂಬ ಇದೆ, ಇದಕ್ಕೆ ನಾನು ರೀಸನ್ ಮಾಡಿ ಹೇಳ್ತೀನಿ ಯಾತಕ್ಕೆ ಹಿಂಗೆ ಹೇಳಿದ್ದಾನೆ ನಮ್ಮ ಗ್ರಂಥದಲ್ಲಿ ಅಂತ. ಆಹಾರನ ಹಿಂಗೆ ತಿನ್ನಬೇಕಂತೆ ನಮ್ಮ ಯೋಗರತ್ನಾಕರ ಗ್ರಂಥದಲ್ಲಿ ಹೇಳ್ತಾನೆ. ಆಹಾರ ತಿನ್ನೋದು ಹಾಗೂ ಮಲವಿಸರ್ಜನೆ ಸಾಲಿಟ್ಯೂಡಲ್ಲಿ ಮಾಡಬೇಕು. ತುಂಬ ಜನದ ಮುಂದೆ ಮಾಡಕೂಡ್ದು. ಇವಾಗ ನಾವು ಬಾತ್ರೂಮ್ಗೆ ಹೋದಾಗ ನಾವು ಕ್ವೈಟಾಗಿ ಯಾರು ನೋಡದೆ ಇರೋದು ಏನು ಇಲ್ಲದೆ ಇರೋವಾಗ ನಮ್ಮ ಮಲವಿಸರ್ಜನೆ ತುಂಬ ಚೆನ್ನಾಗಾಗತ್ತೆ. ಬಾಗಿಲು ಹಿಂದೆ ಯಾರು ನಿಂತ್ಕೊಂಡಿದ್ದಾರೆ, ಅವರು ಕಾಯ್ತಾ ಇದ್ದಾರೆ ಅಂದಾಗ ನಮಗೆ ಆವಾಗ ಮಲವಿಸರ್ಜನೆ ಕರೆಕ್ಟಾಗಿ ಆಗೋದಿಲ್ಲ. ಅಥವಾ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಮಲವಿಸರ್ಜನೆ ಮಾಡು, ಒಂದು ಇಬ್ಬರು ಮೂರು ಜನ ಆ ಕಡೆ ಸುತ್ತಮುತ್ತ ಇದ್ದಾರೆ ಅಂದರೆ ಕಷ್ಟ. ಹೀಗೆ ಏನಾಗುತ್ತೆ ಅಂದರೆ ನಮ್ಮ ದೇಹ ಒಂದು ಸ್ವಲ್ಪ ಮುಜುಗರ ಇರುತ್ತೆ, ಆ ದೇಹದ್ದು ಆರಿಫೈಸಸ್ ಎಲ್ಲ ಕರೆಕ್ಟಾಗಿ ಓಪನ್ ಆಗೋದಿಲ್ಲ. ಹಾಗೆ ಆಹಾರನೂ ಕೂಡ ನಿಮಗೆ ನಾನು ಎರಡು ಸಿಚುಯೇಷನ್ ಹೇಳ್ತೀನಿ. ನಿಮಗೆ ತುಂಬ ಹಶ್ವಾಗಿರುತ್ತೆ, ನೀವು ಆಹಾರವನ್ನು ಒಬ್ಬರೇ ಒಂಟಿಯಾಗಿ ಕೂತ್ಕೊಂಡು ತಿನ್ನುವಾಗ ಅದನ್ನು ಎಷ್ಟು ಚೆನ್ನಾಗಿ ನೀವು ಆಹಾರ ತಿನ್ನೋ ಆಹಾರನ ಗಮನಿಸ್ತೀರ, ಅದರಲ್ಲಿ ನೋಡ್ತೀರಾ ಏನಾರ ಇದೆಯಾ, ಕರೆಕ್ಟಾಗಿ ತಿಂತೀರಾ, ಮೆಣಸಿನ್ಕಾಯಿ ಎಲ್ಲ ತೆಗ್ದು ಪಕ್ಕ ಇಡ್ತೀರ, ಅದನ್ನು ರುಚಿಯಾಗಿ ಸೇವನೆ ಮಾಡಿಕೊಂಡು ಅದನ್ನು ತಿಂತೀರ. ಇದು ಸಾಲಿಟ್ಯೂಡಲ್ಲಿ ತಿನ್ನೋದು. ಸೊ ಆಯುರ್ವೇದ ಹೇಳತ್ತೆ ಯಾರು ಆಹಾರ ಹಾಗೂ ಮಲವಿಸರ್ಜನೆ ಎರಡು ಸಾಲಿಟ್ಯೂಡಲ್ಲಿ ತಿಂತಾರೆ, ಸಾಲಿಟ್ಯೂಡಲ್ಲಿ ಮಲವಿಸರ್ಜನೆ ಮಾಡ್ತಾರೆ, ದರಿದ್ರತೆ ಬರಲ್ಲ, ಲಕ್ಷ್ಮಿ ಅಂತ ಅವ್ರಿಗೆ ಬಂದು ವಾಸಿಸ್ತಾಳೆ. ನೀವು ಎಲ್ಲ ಥರದ್ದು ನಿಮಗೆ ಧನ ಧಾನ್ಯಗಳು ಯಶಸ್ಸು ಕೀರ್ತಿ ಎಲ್ಲ ಬರಬೇಕು ನಿಮ್ಮ ದೇಹಕ್ಕೆ, ನಿಮ್ಮಲ್ಲಿ ಬರಬೇಕು ಅಂದರೆ ಒಂದು ಮಾಡಿ ಮಲವಿಸರ್ಜನೆ ಹಾಗೂ ಆಹಾರವನ್ನು ಒಂಟಿತನ ಏನು ಮಾತಾಡದೆ ಯಾರ ಜೊತೆನೂ ಮಾತಾಡದೆ ಆಹಾರ ಎಲ್ಲ ಸೇವನೆ ಮಾಡಿ. ನೀವು ಆಹಾರದಲ್ಲಿ ತಿನ್ನೋವಾಗ ತುಂಬ ಮಾತಾಡ್ತೀರಂದ್ರೆ ನಿಮಗೂ ಖರ್ಚುಗಳು ಹಂಗೆ ಜಾಸ್ತಿ ಆಗತ್ತೆ. ಪಬ್ಲಿಕ್ ಪ್ಲೇಸಲ್ಲಿ ನಿಂತ್ಕೊಂಡು ನಾಲ್ಕು ಜನ ನಿಮ್ಮ ನೋಡ್ಕೊಂಡು ಇದು ಮಾಡ್ತಾ ಇದ್ರೆ ಅದನ್ನು ಕೂಡ ನಿಮ್ಮ ಹಣ ನಿಮ್ಮ ಎಲ್ಲ ಧನ ಧಾನ್ಯಗಳೆಲ್ಲ ಹಂಗೆ ಹೋಗ್ತಾ ಇರತ್ತೆ ಈಚೆ. ಸೊ ನೀವು ಒಂಟಿಯಲ್ಲಿ ಕೂತ್ಕೊಂಡು ನೀವು ಆಹಾರ ಸೇವನೆ ಮಾಡಬೇಕು, ಮಲವಿಸರ್ಜನೆ ಒಂಟಿತನ ಮಾಡಬೇಕು. ಮತ್ತೊಂದು ಈಗಿನ ಕಾಲದಲ್ಲಿ ಪ್ರಾಬ್ಲಮ್ಮು ನಾನು ಹೇಳ್ತೀನಿ, ಮೊಬೈಲ್ ಫೋನ್ಗಳು. ಆಹಾರ ತಿನ್ನುವಾಗ ಮೊಬೈಲ್ ಫೋನ್ ನೋಡಿಕೊಂಡು ಊಟ ಮಾಡಬೇಡಿ. ನಿಮ್ಮ ಮನಸ್ಸೇ ಎಲ್ಲೋ ಇರುತ್ತೆ, ನಿಮ್ಮ ಆಹಾರ ಪಚನೆ ಅದು ಏನಾಗತ್ತೆ ಅಂದರೆ ಈ ಒಂದು ಆಹಾರ ತಿನ್ನೋದು ಇಡೀ ನಮ್ಮ ದೇಹ ಎಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ಕೊಬೇಕು. ನಾನು ಇವಾಗ ಇಡ್ಲಿ ತಿಂತಾ ಇದ್ದೀನಿ ಅಂದರೆ ನನ್ನ ಮನಸ್ಸು ಆಹಾ ಇಡ್ಲಿ ಎಷ್ಟು ಚೆನ್ನಾಗಿದೆ, ಚಟ್ನಿ ಜೊತೆ ಅದನ್ನು ಇದು ಮಾಡಿಬಿಟ್ಟು ಅದನ್ನು ಬಾಯಲ್ಲಿ ಇಟ್ಕೊಂಡು ತಿನ್ನೋವಾಗ ಗಮನನೂ ಅದ್ರ ರುಚಿ ಮೇಲೆ ಇರುತ್ತೆ. ನೀವು ಯಾವುದೋ ನ್ಯೂಸ್ ನೋಡ್ಕೊಂಡು 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 ಆಹಾರ ಮಾಡ್ತೀನಿ, ನ್ಯೂಸ್ ಅಲ್ಲಿದೆ ಪಾಪ ಬಾಯಿ ಏನೋ ತಿನ್ಕೊಂಡು ಹೋಗ್ತಾ ಇದೆ. ಈ ಮಲ್ಟಿ ಟಾಸ್ಕಿಂಗು ನಮ್ಮ ಮನಸ್ಸು ದೇಹಕ್ಕೆ ಒಳ್ಳೆಯದಲ್ಲ. ಆಹಾರ ತಿನ್ನೋ ವಿಚಾರದಲ್ಲಿ ಹಾಗೂ ಮಲವಿಸರ್ಜನೆ ವಿಚಾರದಲ್ಲಿ ಮಾತ್ರ ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡಿ. ಮಕ್ಕಳಿಗೆ ಚಂದಮಾಮ ತೋರಿಸಿ ಆಹಾರ ಕೊಡೋದು ಒಂದು ವಿಚಾರ, ಆದರೆ ಈ ನಡುವೆ ಈ ಮೊಬೈಲ್ ಫೋನಲ್ಲಿ ಯೂಟ್ಯೂಬ್ ಹಾಕ್ಬಿಟ್ಟು ಮಕ್ಕಳು ಕಾರ್ಟೂನ್ಸ್ ಹಾಕ್ತಾ ಊಟ ತಿನ್ನಿಸ್ತಾರೆ. ಆ ಮಗುಗೆ ಅದೇ ಅಭ್ಯಾಸ ಆಗತ್ತೆ. ಅದು ಸ್ಕೂಲ್ಗೆ ಹೋಗೋವಾಗಲೂ ಇಲ್ಲಿ ಬುಕ್ ಇಟ್ಕೊಂಡೋ ಫೋನ್ ಇಟ್ಕೊಂಡೋ ನೋಡ್ತಾ ಊಟ ಮಾಡಬೇಕಾಗತ್ತೆ. ಮೊಬೈಲ್ ಫೋನ್ ಇಲ್ಲದೇ ಇರೋ ದಿವಸ ಊಟನೇ ಸೇವನೆ ಮಾಡೋಕ್ಕಾಗಲ್ಲ.
ಈ ಪರಿಸ್ಥಿತಿಗಳು ಬರುತ್ತೆ. ಸೊ ಆದಷ್ಟು ನೀವು ಯಾವ ಥರದ್ದು ಗ್ಯಾಜೆಟ್ಸ್ನ ಅಭ್ಯಾಸ ಮಾಡ್ಕೊಬೇಡಿ. ಸಾಲಿಟ್ಯೂಡಲ್ಲಿ ಫುಲ್ಲು ಗಮನ ಅದ್ರ ಮೇಲೆ ಇಟ್ಕೊಂಡು ಊಟ ಮಾಡಬೇಕಾಗತ್ತೆ. ಇದು ಒಂದು ವಿಚಾರ. ಎರಡನೇದು ದೃಷ್ಟಿ ದೋಷಗಳು. ಆಯುರ್ವೇದ ಹೇಳುತ್ತೆ, ಯಾರ್ಯಾರು ನಿಮ್ಮ ತಿನ್ನ ಆಹಾರ ನೋಡ್ಕೂಡ್ದು, ನಾನು ಯಾತಕ್ಕೆ ಅಂತಾನೂ ಹೇಳ್ತೀನಿ. ಒಂದು ಪಾಪ ಆಹಾರ ತಿನ್ನೋ ಅವಕಾಶ ಇಲ್ಲದೇ ಇರೋರು, ನೀವು ಎಲ್ಲೋ ಔಟ್ಸೈಡ್ ತಿಂತಾ ಇರ್ತೀರ ಈ ದರ್ಶಿನಿಗಳಲ್ಲಿ, ಅಲ್ಲಿ ಯಾರೋ ಪಾಪ ಅವನು ಭಿಕ್ಷೆ ಬೇಡ, ಅವನು ಊಟನೇ ಮಾಡಿರಲ್ಲ, ಅವನು ನೋಡ್ತಾ ಇರ್ತಾನೆ ನಿಮಗೆ, ಅದು ಒಳ್ಳೇದಲ್ಲ. ಅಷ್ಟಿತ್ತು ಮನಸ್ಸು ಹೋಗಿ ಅವನಿಗೆ ಫಸ್ಟು ಹೊಟ್ಟೆ ಸ್ವಲ್ಪ ಏನೋ ಆಹಾರ ಕೊಟ್ಟು ತೃಪ್ತಿ ಪಡಿಸಿ ಆಮೇಲೆ ನೀವು ಊಟ ಮಾಡಿ, ಅವನ ಮುಂದೆ ಊಟ ಮಾಡಬೇಕು ಅಂದರೆ ಅದು ದೃಷ್ಟಿದೋಷ ಬರುತ್ತೆ. ಇನ್ನೊಂದು ಆಹಾರ ತಿನ್ನ ಸಾಮರ್ಥ್ಯ ಇಲ್ಲದೇ ಇರೋರು ಅವ್ರ ಮುಂದೆ ಊಟ ಮಾಡಬಾರ್ದು. ಪಾಪ ಮನೇಲಿ ವಯಸ್ಸಾಗಿರೋ ಯಾರೋ ಒಬ್ರು ಅವ್ರಿಗೆ ಟ್ಯೂಬ್ ಹಾಕಿರ್ತಾರೆ, ಅವ್ರಿಗೆ ಆಹಾರ ತಿನ್ನ ಶಕ್ತಿ ಇರಲ್ಲ, ಅವರು ಇನ್ನೊಬ್ರು ಆಹಾರ ತಿನ್ನೋದು ನೋಡ್ತಾ ಇದ್ರೆ ಅವ್ರಿಗೆ ನೋವು ಬರ್ತಾ ಇರತ್ತೆ, ನನಗೆ ಆಹಾರ ತಿನ್ನಕ್ಕಾಗ್ತಾ ಇಲ್ಲ ಅವ್ರು ನೋಡ್ತಾ ಇದ್ದಾರೆ, ಅವ್ರಿಗೇನು ಇವನು ನೋವು ಪಡಿಸ್ತೀರಾ. ಸೊ ಅದೂ ದೃಷ್ಟಿದೋಷ, ಅವ್ರಿಗೂ ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ, ಆ ದೃಷ್ಟಿ ಒಳ್ಳೇದಲ್ಲ. ಯಾರು ತುಂಬ ಬಡತನದಲ್ಲಿರ್ತಾರೆ ಅವರು ಕೂಡ ನೀವು ತಿನ್ನೋ ಆಹಾರ ನೋಡ್ಕೊಡ್ದು, ಯಾತಕ್ಕೆ ಅವರಿಗೆ ಆ ಥರ ಆಹಾರ ಖರೀದಿಸಕ್ಕೆ ಮಾಡೋದಕ್ಕೆ ತಾಕತ್ತಿರೋದಿಲ್ಲ. ಸೊ ಅದು ಕೂಡ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ನನಗೆ ಈ ಥರ ಆಹಾರ ಸಿಗ್ತಾ ಇಲ್ವೇ. ಸೊ ಅಂಥವ್ರ ಮುಂದೆನೂ ಮಾಡಬಾರ್ದು, ನಾಯಿ ಮುಂದೆ ಮಾಡಬಾರ್ದು. ಪಾಪ ಅದಕ್ಕೆ ಆಹಾರ ಅಂದರೆ ತುಂಬ ಪ್ರೀತಿ. ಸೊ ಆ ನಾಯಿಗೆ ಆಹಾರ ಹಾಕ್ಬಿಟ್ಟು ಆಮೇಲೆ ನೀವು ಕೂತ್ಕೊಂಬಿಡಿ ತಿನ್ನೋದಕ್ಕೆ, ಆದರೆ ಅದ್ರ ಮುಂದೆ ಕೂತ್ಕೊಂಡು ನೀವು ಆಹಾರ ಸೇವನೆ ಮಾಡಬಾರ್ದು. ಕೋಳಿ ಕೂಡ ಆಯುರ್ವೇದ ಹೇಳುತ್ತೆ, ಹಾಗೂ ಪಾಪಿಗಳು ಪಾಕಂಟಿಗಳು ಅಂತ ನಮ್ಮ ಆಯುರ್ವೇದದಲ್ಲಿ ನಾವು ತಿಳಿಸ್ತೀವಿ. ತುಂಬ ಪಾಪಗಳು ಮಾಡಿರೋರು ಅವ್ರ ಮುಂದೆ ಕೂಡ ನಾವು ಕೂತ್ಕೊಂಡು ಊಟ ಮಾಡಬಾರ್ದು, ಯಾಕಂದರೆ ಅವ್ರ ಯೋಚನೆಗಳು ಏನೇನೋ ಇರುತ್ತೆ ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ, ಅದೆಲ್ಲ ಅವ್ರ ಯೋಚನೆಗಳನ್ನ ಎಫೆಕ್ಟ್ ಆಗ್ತಾ ಇರುತ್ತೆ, ಅದು ನಾವು ತಿನ್ನೋ ಆಹಾರದ್ದು ಕೂಡ ಎಫೆಕ್ಟ್ ಆಗುತ್ತೆ. ಸೊ ಇದು ಯಾವ್ದು ದೃಷ್ಟಿದೋಷಗಳು ಕೊಡುತ್ತೆ ಅಂತ ನಾನು ಈ ಸಂಚಿಕೆಯಲ್ಲಿ ಹೇಳಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ತಿಳಿಸೋಣ. ಅಲ್ಲಿವರೆಗೂ ನಮಸ್ಕಾರ.